ಸ್ವಾಮಿ, ನನ್ನ ಪತಿ ಇಲ್ಲದ ಸಮಯವಿದು. ಆ ಲಕ್ಷ್ಮಣ ಈ ಗೆರೆಯನ್ನು ದಾಟಿ ಹೋಗಬಾರದೆಂದು ಹೇಳಿ ಹೋಗಿದ್ದಾನೆ. ತಾವು ಅನ್ಯಥಾ ಭಾವಿಸದೆ ಇಲ್ಲೇ ಹತ್ತಿರ ಬಂದು ಭಿಕ್ಷೆ ಸ್ವೀಕರಿಸಿ ಸ್ವಾಮಿ. ಇಷ್ಟೊಂದು ಅಹಂಭಾವೈ, ನಾನಾರೆಂದು ತಿಳಿಯದೆ ಮಾತನಾಡುತ್ತಿರುವೆಯಾ? ಕೈ ಮೇಲೆತ್ತಿ ಬಾಯಿ ಬಿಟ್ಟರೆ ಸಾಕು, ನಿನಗದುವೆ ಶಾಪ. ಶಾಪ ವಿಮೋಚನೆಗೆಂದು ನಂತರ ಒದ್ದಾಡದಿರು. ಅಯ್ಯೋ ಪಾಪ, ಇಲ್ಲೇ ಬಂದು ನೀಡು, ಕೋಪ ಬರಿಸದಿರು ನನಗೆ. ಬೇಗ ಬಂದು ನೀಡು ಭಿಕ್ಷೆ, ಬೇಗ ಬಂದು ನೀಡು ಭಿಕ್ಷೆ, ಬೇಗ ಬಂದು ನೀಡು. ಇದೆಂಗೈತೆ ನನ್ನ ಮಕ್ಕಳ, ನಾನು ಭಿಕ್ಷೆ ಪದ ಹೇಳಲೇ ಇಲ್ಲ. ಸ್ವಾಮಿ ಕೋಪಗೊಂಡು ಹೋಗದಿರಿ ಸ್ವಾಮಿ, ದಯವಿಟ್ಟು ಭಿಕ್ಷೆ ಸ್ವೀಕರಿಸಿ. ಇನ್ನು ನನ್ನ ಕೈಯಲ್ಲಿ ತಡಿಯಕ್ಕಾಗಕ್ಕಿಲ್ಲ ರೀ. ಆ ನನ್ನ ಮಕ್ಕಳಿಗೆ ಒಂದು ರಿಪೇರಿ ಮಾಡಿ ಬಂದ್ಬಿಟ್ಟು ಆಮೇಲೆ ವಿಚಾರಿಸ್ಕೊಳ್ತೀನಿ. ಹಂಗಲ್ಲ ಕಣಲಿ, ಅರ್ಜೆಂಟಾಗಿ ಯಾರಿಗೆ ಅಂತ ರಿಪೇರಿ ಮಾಡಕ್ ಹೋದ್ಯೋ? ಅಲ್ಲ ನೋಡ್ರಿ, ನಮ್ ಕೃಷ್ಣ ಸಂಧಾನದ ಶಕುನಿ ಪಾತ್ರ ಮಾಡೋನು ಈ ನಾಟಕದಾಗ ಪಾತ್ರ ಕೊಡ್ಲಿಲ್ಲ ಅನ್ಬಿಟ್ಟು ನಾಲ್ಕ್ ಜನರನ್ನ ಸೇರಿಸ್ಕೊಂಡು ಬಂದು ಇಲ್ಲಿ ನನ್ನ ಭಿಕ್ಷೆ ಪದ ಬಂದಾಗ್ಲೆಲ್ಲ ಒಣಸುವರು ಅಂತ ಕೂಗಿಸ್ತಾವನು. ಇವತ್ತು ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಕಣಲಿ, ಅದೇನಾಯ್ತದೆ ನೋಡ. ಶೂಟಿಂಗ್ ಆಗೋವರೆಗೂ ನೀನೇ ಇರ್ಬೇಕು ಕಣ, ಆಮೇಲೆ ಹಂಗಂತೀರ? ಮತ್ತೆ ನೋಡವ, ಅವನು ಒಳ್ಳೆ ಮೂಡಲ್ಲವನೇ. ನಿನ್ನ ಮಾತು ಏನಾಯ್ತು ಅದು ಸ್ವಲ್ಪ ಆಡ್ಬಿಡ, ಹಂಗೆ ಮುಗಿಸ. ಅಯ್ಯಮ್ಮ ಬಾಯಿ ಬಿಚ್ಚದೇ ಬೇಡ. ತಿರುಗಿ ಅಯ್ಯಮ್ಮ ಭಿಕ್ಷೆ ಅನ್ನೋದು ಆ ನನ್ನ ಮಕ್ಕಳು ಒನ್ಸ್ ಮೋರ್ ಅನ್ನೋದು ನನಗೆ ತಲೆ ಕಟ್ಟಿ ಕೆರ ಹಿಡ್ದೋಗೈದು ಬೇಡ್ರೆ ನನ್ನ ಕೈಲಿ ಆಗಕ್ಕಿಲ್ಲ. ಮತ್ ಏನ್ ಮಾಡ್ತೀಯೋ? ಮೈ ಮೇಲಿನ ಬಟ್ಟೆ ಎಲ್ಲ ಬಿಸಾಕಿ ಈ ಅಮ್ಮನ ಠಾಡಿಸ್ಕೊಂಡು ಓಡಾಡ್ಬಿಡ್ತೀನಿ. ಏನು ಉಚ್ಚನಾಯಿ ಕಡ್ದದ ನಿನಗೆ? ಮೈ ಮೇಲಿನ ಬಟ್ಟೆ ಎಲ್ಲ ಬಿಚ್ಚಿ ಬಿಸಾಕಿ ಅಯ್ಯಮ್ಮನಿಂದ ಯಾಕೆ ಕೊಡುತ್ತೀಯೋ? ಮೈ ಮೇಲಿನ ಬಟ್ಟೆ ಅಂದ್ರೆ ಎಲ್ಲ ಬಟ್ಟೆ ಅಲ್ಲ ಮೇಟ್ರಿ, ಹೆಗಲ ಮೇಲಿನ ಕಾವ್ಯ ವಸ್ತ್ರ ಬಿಸಾಕದು. ಆಗ್ತಾನೆ ಈ ಅಮ್ಮನಿಗೆ ನಾನು ಸನ್ಯಾಸಿ ಅಲ್ಲ ರಾವಣ ಅಂತ ತಿಳಿಯದು. ಇದು ಸರಿಯಾಗದೆ, ಆಗಲೇ ಹಿಂದು ಮುಂದೆ ಹೇಳ್ಬಿಟ್ಟೆ ಸ್ವಲ್ಪ ತಲೆ ಕೆಟ್ಟೋಯ್ತ. ಅಮ್ಮಯ್ಯ ಅದೊಂದು ಮಾತನ್ನ ಇಲ್ಲಿ ಹೇಳ್ಬಿಟ್ಟು ಹಂಗೇನೆ ಮುಗಿಸ್ಕೊಂಡ್ಬಿಡಣ, ನೀನು ಅದನ್ನ ಶುರು ಮಾಡಿ ಹೇಳ್ಬಿಡಮ್ಮ, ನೀನು ಒಂದು ದಾಟ್ಕೊಂಡು ಹೋಗೋದು. ಸ್ವಾಮಿ ಕೋಪಗೊಂಡು ಹೋಗದಿರಿ ಸ್ವಾಮಿ, ನಾನೇ ನಿಮ್ಮ ಹತ್ತಿರ ಬಂದು ಭಿಕ್ಷೆ ನೀಡುತ್ತೇನೆ. ಎಷ್ಟೊತ್ತು ಅಂತ ಅಮ್ಮನ ಸುತ್ತಾಡ್ಕೊಂಡು ಅಂತಿದ್ದೆ, ಕೈ ಹಿಡ್ಕೊಂಡು ಎತ್ಕೊಂಡು ಹೋಗಲೇ ಅಂತ. ಎಲ್ಲ ಲೈಟ್ ಹಾಕಿರಲಿ. ಲೇ ಎಲ್ಲ ಹಾಕದೆ ಅದನ್ನ ಯಾಕೆ ಎಲ್ಲ ಹಾಕುವಂತೆ ನೀನೇ? ಅಲ್ಲ ಮೇಟ್ರಿ, ಪುರಾಣದಾಗೆ ರಾವಣ ಸೀತೆನ ಮುಟ್ಟಿದ್ದೇ ಇಲ್ಲ ಅಂತ ನೀವು ಹೇಳಿದ್ರಿ. ಹೌದು, ಈಗ ನೀವು ಹೇಳಿದ್ರಿ ಅಂತ ಈ ಅಮ್ಮನ ಕೈ ಹಿಡ್ಕೊಂಡು ನಾನು ಒಳಗೆ ಹೇಳ್ಕೊಂಡು ಹೋದ್ರೆ ನಿಮ್ಮ ಹತ್ರ ನಾಲ್ಕು ಅಕ್ಷರ ಕಲ್ತಿದ್ದಕ್ಕೆ ಏನ್ ಪ್ರಯೋಜನ?